हेलो नमस्कार ನೀವು ನನ್ನ ಜೊತೆಗಿದ್ದೀರಾ ದಟ್ ಇಸ್ ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ವಿತ್ ಜಿಜಾಯ್ ಇಂಗ್ಲಿಷ್ ವಿತ್ ಜಿಜಾಯ್ ನಲ್ಲಿ ನಾವು ಮಾಡ್ತಿರುವಂತದ್ದು ಒಂದು ಸಿಂಪಲ್ ಟೆಕ್ನಿಕ್ ದಟ್ ಇಸ್ ಸ್ಟೋರಿ ಮೂಲಕ ನೀತಿ ಅದರ ಜೊತೆಗೆ ಸ್ವಲ್ಪ ಇಂಗ್ಲಿಷ್ ಸೊ ನೀತಿ ಸ್ವಲ್ಪ ಇಂಗ್ಲಿಷ್ ಕಲಿಯೋ ಜೊತೆಗೆ ನೀವು ಪ್ರಶ್ನೆಗಳು ಕೇಳ್ತಿದ್ದೀರಾ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅದು ಮಾತ್ರ ಅಲ್ದಿರಾ ಹಲವಾರು ಜನ ನಮ್ಮ ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಗೆ ಸೇರ್ಕೊಂಡಿದ್ದಾರೆ ಸೊ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಲ್ಲಿ ಏನು ನಡೆಯುತ್ತೆ ಅಂತ ಪ್ರಶ್ನೆ ಇದ್ದರೆ ಇದೇ ರೀತಿಯಲ್ಲಿ ಮಾತನಾಡ್ತಾ ನಿಮಗೆ ಇಂಗ್ಲಿಷ್ ಇಂಪ್ರೂವ್ ಆಗಲಿಕ್ಕೆ ನಿಮಗೆ ಅವಕಾಶಗಳಿವೆ ಸ್ಪೆಷಲ್ ನಮ್ಮ ಒಂದು ಏನು ಬೇರೆ ಒಂದು ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಷನ್ ಇಂದ ಬದಲಾಗಿ ಏನು ಅಂತಂದ್ರೆ ಒಂದು ನಾವು ಪರ್ಸನಲೈಸ್ ಅಟೆನ್ಷನ್ ಕೊಡ್ತಿದ್ದೀವಿ ಇಂಡಿವಿಜುವಲ್ ಅಟೆನ್ಷನ್ ಅದರ ಜೊತೆಗೆ ನಿಮಗೆ ಮಾತನಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಿದ್ದೀವಿ ಅಂತಂದ್ರೆ ಲೈವ್ ಬ್ಯಾಚಸ್ ಮಾಡ್ಕೊಂಡು ಲೈವ್ ನಲ್ಲಿ ಟ್ರೈನರ್ ಜೊತೆಗೆ ನೀವು ಮಾತಾಡ್ತಾ ನೀವು ಇಂಪ್ರೂವ್ ಮಾಡ್ಕೋಬಹುದು ನಿಮ್ಮ ಡೌಟ್ಸ್ ಅಲ್ಲಿಗೆ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ನೀವು ಮುಂದುವರಿಬಹುದು ಅಂಡ್ ಸಿಚುವೇಶನಲ್ ಕ್ಲಾಸಸ್ ಅಲ್ಲ ಅಂತಂದ್ರೆ ನೀವು ಬಸ್ ಸ್ಟಾಪ್ ಅಲ್ಲಿ ಹೋದ್ರೆ ಏನು ಮಾತಾಡಬೇಕು ಏರೋಪ್ಲೇನ್ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಹೋದಾಗ ಏನು ಮಾತಾಡಬೇಕು ಹಾಗಲ್ಲ ನಾವು ಕರೆಕ್ಟ್ ಆಗಿ ಫಂಕ್ಷನಲ್ ಇಂಗ್ಲಿಷ್ ನೀವು ಎಲ್ಲೋದ್ರೂ ಮಾತನಾಡೋ ರೀತಿಯಲ್ಲಿ ಹೇಳ್ಕೊಟ್ಟು ಅದನ್ನ ನೀವು ಯೂಸ್ ಮಾಡೋ ರೀತಿಯಲ್ಲಿ ನಿಮಗೆ ಆಕ್ಟಿವಿಟೀಸ್ ಕೊಡ್ತಾ ಇರ್ತೀವಿ ಟೆಲಿಗ್ರಾಮ್ ಆಪ್ ಮತ್ತೆ ನಮ್ಮ ಆಪ್ ಮುಖಾಂತರ ನಿಮಗೆ ಏನು ಮಾಡ್ತಿರ್ತೀವಿ ವಿ ಗಿವ್ ಯು ಕ್ಲಾಸಸ್ ಕ್ಲಾಸಸ್ ಜೊತೆಗೆ ಎಕ್ಸಾಂಪಲ್ ಎಕ್ಸಾಂಪಲ್ಸ್ ಅಲ್ಲಿ ನಿಮಗೆ ಹಲವಾರು ಕ್ವಿಜ್ ಇರುತ್ತೆ ವಿಡಿಯೋಸ್ ಇರುತ್ತೆ ಅದನ್ನ ನೋಡ್ತಾ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಇರ್ಬೋದು ಮತ್ತೆ ಯೂಸ್ ಮಾಡಬೇಕಾಗುತ್ತೆ ನೀವು ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅಥವಾ ನಿಮ್ಮ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಲಿಲ್ಲ ಅಂತಂದ್ರೆ ಟ್ರೈನರ್ಸ್ ಖುದ್ದಾಗಿ ಫೋನ್ ಮಾಡಿ ಯಾಕಪ್ಪ ಮಾಡಲಿಲ್ಲ ಅಂತ ಕೇಳ್ತಾರೆ ಸೊ ಗೋ ಅಹೆಡ್ ಅಂಡ್ ಜಾಯಿನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಎಂಟ್ರಿ ನಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಸೇರ್ಕೊಳ್ಳಿ ಅಂಡ್ ಇಂಗ್ಲಿಷ್ ನ ಈಸಿ ಕಲಿಯಿರಿ ಈಗ ಬನ್ನಿ ನಮ್ಮ ಕಥೆ ಮುಂದುವರಿಸೋಣ ಸೊ ಈ ಕಥೆಯಲ್ಲಿ ಏನಾಗುತ್ತೆ ಈಗ ಜಾನ್ ಸ್ಟಾಪ್ಸ್ ದ ಬಸ್ ಟುವರ್ಡ್ಸ್ ದ ಸೈಡ್ ಆಫ್ ದ ವಾಟ್ ದ ರೋಡ್ ಅಂಡ್ ನೌ ಸ್ಯಾಮ್ ವಾಕ್ಸ್ ಟುವರ್ಡ್ಸ್ ಜಾನ್ ಸ್ಯಾಮ್ ವಾಕ್ಸ್ ಟುವರ್ಡ್ಸ್ ಜಾನ್ ಅಂಡ್ ಜಾನ್ ಇಸ್ ನೌ ಸ್ಟೇರಿಂಗ್ ಅಟ್ ಸ್ಯಾಮ್ ವೈ ಇಸ್ ದಿಸ್ ಪರ್ಸನ್ ಸ್ಟಾಪ್ ದ ಬಸ್ ಅಂಡ್ ವೈ ಇಸ್ ಇ ಕಮಿಂಗ್ ಆಲ್ ದ ವೇ ಹಿಯರ್ ಅಂತ ಒಂದು ಕ್ವೆಶ್ಚನ್ ಇಸ್ ಹ್ಯಾಪನಿಂಗ್ ಇನ್ ಹಿಸ್ ಮೈಂಡ್ ಅಂಡ್ ನೌ ಸ್ಯಾಮ್ ಸೇಸ್ Big John, why is that you don't pay? It's been 6 to 8 months now and you've not paid even a single penny. Why? And Sam knew that, you know, I'm strong now. If he gives me one, I will give him two. So, Big John says, oh, you're asking me? Okay, Sam is actually getting ready for the fight. And Big John says, very simple. ಅಂತಂದ್ಬಿಟ್ಟು ಪಾಕೆಟ್ ನಿಂದ ಒಂದು ಕಾರ್ಡ್ ಎತ್ತಾನೆ ಅಂಡ್ ಸೇಸ್ ಐ ಹ್ಯಾವ್ ಮೈ ಬಸ್ ಪಾಸ್ ಸ್ಯಾಮ್ ವಾಸ್ ಲೈಕ್ ಓ ಮೈ ಗಾಡ್ ವೈ ಡಿಡ್ ಐ ಡೂ ಆಲ್ ದಿಸ್ ಸೋ ಸಿಂಪಲ್ ಈ ಹ್ಯಾಡ್ ಅ ಬಸ್ ಪಾಸ್ ಅದರಿಂದ ಏನ್ ಮಾಡ್ತಾನೆ ಅವನ್ ದುಡ್ಡು ಕೊಡ್ಲಿಲ್ಲ ಅವನೊಂದು ಕಮೆಂಟ್ ಯಾವಾಗ್ಲೂ ಹೇಳ್ತಾನೆ ಬಿಗ್ ಜಾನ್ ನೆವರ್ ಪೇಸ್ ಅಂತ ಅಂಡ್ ಸ್ಯಾಮ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್ ಸ್ಯಾಮ್ ಅವನ ರೀತಿಯಲ್ಲಿ ಈ ಸ್ಟಾರ್ಟೆಡ್ ಥಿಂಕಿಂಗ್ ಇನ್ ಇಸ್ ಓನ್ ವೇ Right? He started thinking in his own way and he overthought and made all confusions possible. So, the moral of the story is, sometimes it just needs a small question or a clarification. Just kelidre saaku namma ondu doubt clear aagodike. Naave en maartivi andre aag maartira ಹಲವಾರು ಪ್ರಶ್ನೆಗಳು ಅಸ್ಯೂಮ್ ಮಾಡ್ತಾ ಪ್ರಸ್ಯೂಮ್ ಮಾಡ್ತಾ ನಮ್ಮದೇ ಆದಂತಹ ಕಥೆಗಳನ್ನ ನಾವು ಮನಸ್ಸಿನಲ್ಲಿ ಕಟ್ಕೊಂಡು ಆಮೇಲೆ ಅದಕ್ಕೆ ಯಾವ್ದಾವುದೋ ರೀತಿಯ ರೂಪಗಳು ಕೊಟ್ಕೊಂಡು ನಾವು ಮನಸ್ಸನ್ನ ನೋವು ಮಾಡ್ಕೊಳ್ತೀವಿ ಆದರೆ ಕೆಲವೊಮ್ಮೆ ಜಸ್ಟ್ ಮಾತಿನಲ್ಲೇ ತೀರುವಂತಹ ಅಥವಾ ಮಾತಿನಲ್ಲೇ ತೀರಿಸುವಂತಹ ಅಥವಾ ಕ್ಲಿಯರ್ ಮಾಡುವಂತಹ ಅನೇಕ ಪ್ರಾಬ್ಲಮ್ಸ್ ಇರುತ್ತೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಆ ಪ್ರಾಬ್ಲಮ್ಸ್ ಜಸ್ಟ್ ಒಂದು ಮಾತಾಡಿದ್ರೆ ಸಾಕು ತೀರೋಗುತ್ತೆ ಆ ತೀರೋಗುತ್ತೆ ಅಂದ್ರೆ ನಾನು ಮಲಯಾಳಂ ಹೇಳಿ ಅಂದ್ರೆ ತೀರೋಗುತ್ತೆ ಅಂತ ತೀರ್ದು ಹೋಗುಮ್ ಅನ್ನೋ ರೀತಿಯಲ್ಲಿ ಆ ಒಂದು ಪ್ರಾಬ್ಲಮ್ ಅಲ್ಲಿಗೆ ಮುಗಿಯುತ್ತೆ ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಮಾತನಾಡ್ದಿರಾ ಕೆಲವೊಬ್ರು ಡಿವೋರ್ಸ್ಗಳಿಗೆ ಹೋಗ್ತಾರೆ ಕೆಲವರು ರಿಲೇಷನ್ಶಿಪ್ಪೇ ಬೇಡ ಅಂತಾರೆ ಅಣ್ಣ ತಮ್ಮ ತಂಗಿ ಎಲ್ಲ ಫೈಟ್ ಮಾಡ್ತಾರೆ ಕೊಲೆ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಕೆಲವೊಮ್ಮೆ ಜಸ್ಟ್ ಒಂದು ಮಾತು ಏನಕ್ಕಪ್ಪ ಹೀಗೆ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಸಾಕು ಅವರು ಹೇಳ್ತಾರೆ ನೀವು ಹೇಳಿ ಅಲ್ಲೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬಹುದು ಅರ್ಥ ಆಯ್ತಲ್ಲ ನೀತಿ ಸೊ ಇದರಲ್ಲಿ ನಾನು ಹಲವಾರು ನೌನ್ಸ್ ಯೂಸ್ ಮಾಡಿದ್ದೀನಿ ನೌನ್ಸ್ ಮಾತ್ರ ಅಲ್ದಿರ ಪ್ರಶ್ನೆಗಳ ಜೊತೆಗೆ ಐ ಹ್ಯಾವ್ ಯೂಸ್ ಸಮ್ ವರ್ಡ್ಸ್ ಓಕೆ ಆ ವರ್ಡ್ಸ್ನೆಲ್ಲ ನೀವು ಏನ್ ಮಾಡಬೇಕು ಕಂಡುಹಿಡಿಬೇಕು ಆಲ್ರೈಟ್ ಅದ್ರ ಜೊತೆಗೆ ಈ ನಾಲ್ಕು ಎಪಿಸೋಡ್ ನಲ್ಲಿ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಒಂದು ವರ್ಡ್ ಯೂಸ್ ಮಾಡಿದೆ ಗೆಟ್ ಆಫ್ ಅಂತ ಗೆಟ್ ಆಫ್ ಮತ್ತೆ ಕ್ಲೈಂಬ್ ಡೌನ್ ಇದರ ಅರ್ಥ ಏನು ಅಂತ ನೀವು ಕಂಡುಹಿಡಬೇಕು ನಾನು ಯಾವ ಸಂಚಿಕೆಯಲ್ಲಿ ಹೇಳಿದೆ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ ಸೊ ಗೆಟ್ ಆಫ್
ಮತ್ತೆ ಕ್ಲೈಂಬ್ ಡೌನ್ ಅಂತ ಹೇಳಿದ್ದೆ. ಅದರ ಅರ್ಥ ಏನು ಅಂತ ತಿಳಿಸಿ. ಸೊ ಐ ಮೀಟ್ ಯು ನೆಕ್ಸ್ಟ್ ಟೈಮ್. ನಾನು ಹೇಳಿದ ಹಾಗೆ ನಿಮಗೆ ಇಂಗ್ಲಿಷ್ ಪ್ರೋಗ್ರಾಮ್ ಕಲಿಬೇಕು, ಇಂಗ್ಲಿಷ್ ಇನ್ನೂ ಫ್ಲೂಯೆಂಟ್ ಆಗಿ ಕಲಿಬೇಕು ಅಂತಲ್ಲಿ ಈ ಲಿಂಕ್ಗೆ ಕ್ಲಿಕ್ ಮಾಡಿ ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಜಾಯ್ನ್ ಆ ಕೋರ್ಸಸ್. ನಾವೆಲ್ಲರೂ ಇರ್ತೀವಿ ನಿಮ್ಮ ಜೊತೆಗೆ ನಿಮ್ಮ ಇಂಗ್ಲಿಷ್ ಕಲಿಯುವ ಪಯಣದಲ್ಲಿ. ಬಾಯ್, ಹ್ಯಾವ್ ಅ ನೈಸ್ ಟೈಮ್, ಸಿ ಯು ನೆಕ್ಸ್ಟ್ ಟೈಮ್. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಬಾಯ್.